ಹೆಂಡತನದ ಘನತೆಯ ತೂರಬೇಡಿ ಗಾಳಿಗೆ ಹೆಂಡತನದ ಘನತೆಯ ತೂರಬೇಡಿ ಗಾಳಿಗೆ ಹೆಂಡತನದ ಘನತೆಯ ತೂರಬೇಡಿ ಗಾಳಿಗೆ ಹೆಂಡತನದ ಘನತೆಯ ಜೀವ ಕೊಡುವ ಜೀವ ಇದು ಕಡಿಮೆ ಯಾರಿಗೆ ಜೀವ ಕೊಡುವ ಜೀವ ಇದು ಕಡಿಮೆ ಯಾರಿಗೆ 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 ತೂರಬೇಡಿ ಗಾಳಿಗೆ ಹೆಂಡತನದ ಘನತೆಯ ತೂರಬೇಡಿ ಗಾಳಿಗೆ ಹೆಂಡತನದ ಘನತೆಯ ಜೀವ ಕೊಡುವ ಜೀವ ಇದು ಕಡಿಮೆಯಾ ಹೌದು ಹೆಣ್ಣು ಯಾರಿಗೂ ಕಡಿಮೆ ಇಲ್ಲ ತಾಯಿಯಾಗಿ ತಂಗಿಯಾಗಿ ಪತ್ನಿಯಾಗಿ ಇತರೆ ಬೇರೆ ಬೇರೆ ಪಾತ್ರಗಳನ್ನು ವಹಿಸುತ್ತಾ ಬರುತ್ತಿದ್ದಾಳೆ ಇದಕ್ಕೆ ಪ್ರತಿಯಾಗಿ ನಾವು ಆಕೆಗೆ ಏನು ಕೊಟ್ಟಿದ್ದೇವೆ ಬದಲಿಗೆ ಆಕೆಯ ಹಲವಾರು ಹಕ್ಕುಗಳನ್ನು ಕಿತ್ತುಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಮಹಿಳೆಯರಿಗೆ ದಕ್ಕಬೇಕಾದ ಸಮಾನ ಹಕ್ಕಿನ ಬಗ್ಗೆ ಆಡಿರುವ ಮಾತುಗಳನ್ನು ನೆನೆಯೋಣ ಮಹಿಳೆಯರನ್ನು ಪುರುಷನ ಅರ್ಧಾಂಗಿ ಎಂದು ತಿಳಿಯಲಾಗಿದೆ ಎಲ್ಲಿಯವರೆಗೆ ಆಕೆಗೆ ಕಾನೂನಿನಲ್ಲಿ ಪುರುಷನಷ್ಟೇ ಸಮಾನ ಹಕ್ಕು ದೊರೆಯುವುದಿಲ್ಲವೋ ಎಲ್ಲಿಯವರೆಗೆ ಹುಡುಗಿಯು ಹುಟ್ಟಿದಾಗ ಹುಡುಗ ಹುಟ್ಟಿದಾಗ ಸಿಗುವಷ್ಟೇ ಪ್ರೀತಿ ವಾತ್ಸಲ್ಯದ ಸ್ವಾಗತ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಭಾರತ ಸಮಾಜ ಪಾರ್ಶ್ವವಾಯು ತಗುಲಿ ರೋಗದಿಂದ ಬಳಲುತ್ತಿದೆ ಎಂದೇ ಅರ್ಥ ಮಹಿಳೆಯರನ್ನು ಹತ್ತಿಕ್ಕುವುದೆಂದರೆ ಅಹಿಂಸೆಯನ್ನು ನಿರಾಕರಿಸಿದಂತೆ ಎಂದು ಬರೆದಿದ್ದಾರೆ ಡಾಕ್ಟರ್ ಅಮರ್ತ್ಯ ಸೇನ್ ರವರು ಮಹಿಳೆಯರ ಸಬಲೀಕರಣದ ಕುರಿತು ಹೀಗೆ ಹೇಳುತ್ತಾರೆ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯಲ್ಲಿ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಎಂದು ಈ ಚರ್ಚೆಗೆ ಹೋಗುವ ಮುಂಚೆ ನಮ್ಮ ನಡುವೆಯೇ ಇರುವ ಕೆಲವು ಮಹಿಳೆಯರ ಕಥೆಗಳನ್ನು ತಿಳಿಯೋಣ ಈ ಗೃಹಿಣಿಯ ಹೆಸರು ರಾಧಾ ಜೀವನ ನಿರ್ವಹಣೆಗಾಗಿ 4 ಮನೆಗಳ ಕೆಲಸ ಮಾಡುತ್ತಾಳೆ ಜೊತೆಗೆ ಹೂವು ತಂದು ಕಟ್ಟಿ ಮಾರಾಟ ಮಾಡಿ ಸಂಪಾದಿಸುತ್ತಾಳೆ ಇದರಿಂದ ತಿಂಗಳಿಗೆ ಖರ್ಚು ಕಳೆದು ಸುಮಾರು 1,000 ಸಂಪಾದಿಸುತ್ತಾಳೆ ಈಕೆಯ ಗಂಡ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡುತ್ತಾನೆ ಮುಂದಿನ ಕಥೆಯನ್ನು ಈಕೆಯ ಮಾತುಗಳಲ್ಲೇ ಕೇಳಿ ಅವರು ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಾರೆ ಸರ್ ಅವ್ರನ್ನೇ ನಮ್ಮನ್ನೇ ದುಡಿದು ನೋಡ್ತಾ ಇಲ್ಲ ಸರ್ ದುಡಿಯೋದಿಲ್ಲ ಸರ್ ಅವರು ದುಡಿಯೋದು ಕುಡಿಯೋಕೊಂಡು ತಿರ್ಕೊಂಡಿರ್ತಾರೆ ಸರ್ ನಾವು ದುಡಿದ ದುಡ್ಡಿನಲ್ಲೇ ಸ್ವಲ್ಪ ಇಸ್ಕೊಂಡೋಗೋದು ಸರ್ ಎಲ್ಲಿ ಇಟ್ಟು ದುಡ್ಡು ಅಲ್ಲಿ ತೊಗೊಂಡೋಗ್ಬಿಡೋದು ನನ್ನ ಮಕ್ಕಳನ್ನ ಸರಿಯಾಗಿ ನೋಡ್ತಾ ಇರಲಿಲ್ಲ ಸರ್ ಅವರು ಹಂಗಾಗಿ ತುಂಬ ಇದಾಗಿತ್ತು ಸರ್ ನಮಗೆ ಅವರೆಲ್ಲ ಮನೆಗೆ ಬರಲ್ಲ ಸರ್ ಪಾಪ ಅವರೇ ತುಂಬ ಗಲಾಟೆಗಳು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಸರ್ ಹಂಗಾಗಿ ನಾವೇ ಬೇಡ ಎಲ್ಲಾದರೂ ಇದ್ಬಿಡಿ ಅಂತ ನಾವೇ ಕಳಿಸ್ಬಿಟ್ಟಿದ್ದಾರೆ ಅವ್ರ ತಾಯಿ ಮನೆಗೆ ಅಂತ ಇಲ್ಲ ಸರ್ ಹಂಗಾಗಿ ನನ್ನ ಮಗನ ಬೇರೆ ಕಿವಿ ಬೇರೆ ಕೇಳಿಸ್ತಾ ಇರಲಿಲ್ಲ ಸರ್ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಇದ್ದಾರೆ ಸರ್ ಅವ್ರು 1 ರೂಪಾಯಿ ಹೆಲ್ಪ್ ಮಾಡ್ತಾ ಇಲ್ಲ ಸರ್ ನಮ್ಮ 5 ದಿನ ಇದ್ದಾರೆ ಸರ್ ಅವರು 1 ರೂಪಾಯಿ ಹೆಲ್ಪ್ ಮಾಡ್ತಾ ಇಲ್ಲ ಸರ್ ಸರ್ ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ ಟೈಲರ್ ಆಗಿ ಮಾಡ್ತಾ ನಾನು ಫಸ್ಟ್ ಹೆಲ್ಪರ್ ಆಗಿ ಮಾಡ್ತಾ ಇದ್ದೆ ಬಟ್ ಆಮೇಲೆ ಟೈಲರ್ ಆಗಿ ಸೇರಿಕೊಂಡೆ ನನಗೆ ಟೈಲರ್ ಆದರೂ ನಮ್ಮ ಯಜಮಾನ್ರದ್ದು ಶುಗರ್ ಇತ್ತು ಅವರಿಗೆ ತುಂಬ ಸೀರಿಯಸ್ ಇದ್ದರು ಮತ್ತು ನನಗೆ ಏನು ಮಾಡಬೇಕಂತಲೂ ಗೊತ್ತಾಗ್ತಾ ಇಲ್ಲ ಈ ಸಂಘ ಏನಂತಲೇ ನನಗೆ ಗೊತ್ತಿಲ್ಲ ನಮ್ಮ ಅಕ್ಕ ಹತ್ರ ಹತ್ಕೊಂಡು ಹೇಳ್ತಾ ಇದ್ದೆ ನನಗೆ ಬರೋದು 2 ಮಕ್ಕಳನ್ನ ನಾನು ಓದಿಸ್ಬೇಕು ಇವ್ ನನ್ನ ಗಂಡನೂ ನನ್ನ ಮನೇಲಿ ನೋಡಬೇಕು ನನ್ನ ಗಂಡ ತುಂಬ ಸೀರಿಯಸ್ ಆಗಿದ್ದಾರೆ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂದ್ರೂ ನನ್ನ ಹತ್ರ 1 ರೂಪಾಯಿ ಇಲ್ಲ ಮತ್ತು ಗೌರ್ಮೆಂಟ್ ಮಾತನಾಡುತ್ತಾ ಲಕ್ಷ್ಮಿ ಭಾವೋದ್ವೇಗಕ್ಕೆ ಒಳಗಾದಳು ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಬೇಕು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದೇನೆ ನನ್ನ ಚಿಕ್ಕ ಮಗಳಿಗೆ ಸರ್ ಏನು ಹೇಳಿ ಇದು ಫಸ್ಲ್ಯಾಂಕ ಅಂತಾರೆ ನಮ್ಮದ್ರಲ್ಲಿ ಕಾಯಿಲೆ ಬಂದಿತ್ತು ಆವಾಗ ನಮ್ಮ ತವ 1 ರೂಪಾಯಿನೂ ಇದಿಲ್ಲ ಸರ್ 1 ರೂಪಾಯಿನೂ ಏನೋ ಅಳು ಆ ಗ್ಯಾಪ್ನ ಬಂದರೆ ನನಗೆ ಇರಕ್ಕನೂ ಆಗಲ್ಲ ಅಷ್ಟು ಕಾಯಿಲೆ ನಮ್ಮ ಯಜಮಾನವ್ರಿಗೂ ಹುಷಾರಿದ್ದಿಲ್ಲ ಸರ್ ಆ ಕಾಲದಲ್ಲಿ ಏನಾಯಿತು ಅಂದರೆ ಯಾರೋ ಬಂದರು ನಮ್ಮವರೇ ಸ್ವಂತ ಅವರು ಬಂದಿದ್ರು ಅಣ್ಣ ಹಿಂಗಾಗಿದೆ ಇವಾಗ ಯಾರನ್ನ ಅಕಸ್ಮಾತ್ ಇವಾಗ ಯಾರ ನಮ್ಮ ಅಣ್ಣನೂ ತಮ್ಮನೂ ಯಾರನ್ನ ಬಂದರೆ ನಾವು ಅದಕ್ಕೆ ಬಾ ಈ ಮಗುಗೆ ಹುಷಾರಿಲ್ಲ ಏನು ಮಾಡಬೇಕು ಅಂದರೆ ತೊಗೊಂಬ ಇದು 10 ರೂಪಾಯಿ ಅಂತ ಕೊಡ್ತಾರೆ ಕೊಡಲೇಬೇಕಲ್ಲ ಏನನ್ಬೇಕು ಆವಾಗ ನಮ್ಮ ಸ್ವಂತ ಅವರು ಖೈರಾತಿ ಆಸ್ಪತ್ರೆಗೆ ಹೋಗು ಅಂದ್ಬಿಟ್ರು ಖೈರಾತಿ ಆಸ್ಪತ್ರೆ ಎಲ್ಲರಿಗೂ ಐತೆ ಇಲ್ಲ ಅಂತ ಇಲ್ಲ ಅಲ್ಲಿ ಹೋಗಿದ್ರೆ ಗೌರ್ಮೆಂಟ್ ಅವರು ನಮ್ಗೆ ಏನಾನ ಒಂದು 5 ರೂಪಾಯಿ ಕೊಟ್ಟರೆ ಬುಕ್ ಕೊಡೋದು ಆ 5 ರೂಪಾಯಿನೂ ನಂತವ ಇದಿಲ್ಲ ಸರ್ ಇದು ಒಬ್ಬಿಬ್ಬರ ಕಥೆಯಲ್ಲ ಪ್ರತಿಯೊಬ್ಬರದು ಇದನ್ನೆಲ್ಲ ಮೀರಲು ಮೊದಲು ಮಹಿಳೆಗೆ ಶಿಕ್ಷಣ ಮತ್ತು ಆರ್ಥಿಕ ಸ್ವಾವಲಂಬನೆ ದೊರೆಯಬೇಕು ಅವರ ಆದಾಯ ಗಳಿಸುವ ಆಲೋಚನೆಗೆ ಉತ್ಪಾದನಾ ಕಾರ್ಯದಲ್ಲಿ ತೊಡಗುವುದಕ್ಕೆ ಕೇಂದ್ರ ಸರ್ಕಾರದ ಸ್ವಸಹಾಯ ಗುಂಪುಗಳ ಯೋಜನೆ
ಮತ್ತು ರಾಜ್ಯ ಸರ್ಕಾರದ ಸ್ತ್ರೀ ಶಕ್ತಿಗಳ ಯೋಜನೆ ಆಧಾರ ನೀಡಿದೆ. ಸ್ವಯಂ ಸೇವಾ ನೆಲೆಯಲ್ಲಿ ರೂಪಿಸಿದ ಸ್ವತಃ ಆಸಕ್ತಿಯಿಂದ ರೂಪುಗೊಂಡ ಸ್ವಸಹಾಯ ಸಂಘಗಳಲ್ಲಿ ಹಳ್ಳಿ ಹಳ್ಳಿಗಳ ಮನೆ ಮನೆ ಹೆಂಗಸರು ಸದಸ್ಯರಾಗಿದ್ದಾರೆ. ನೂರಾರು ಸಾವಿರಾರು ಲಕ್ಷಾಂತರ ಹೀಗೆ ಕೋಟ್ಯಾಂತರ ರೂಪಾಯಿಗಳ ಉಳಿತಾಯವನ್ನು ಅವರು ಮಾಡಿದ್ದಾರೆ. ಇದೇ ಸ್ವಸಹಾಯ ಸಂಘ. ಇದು ನಮ್ಮ ನಾಡಿನ ಕೋಟ್ಯಾಂತರ ಮಹಿಳೆಯರ ಕಣ್ಣುರೆಸಿದೆ. ಅದಕ್ಕೋಸ್ಕರ ನಮ್ಮ ಅಕ್ಕ ಆಮೇಲೆ ಹೇಳಿದ್ರು ಸರ್, ನನಗೆ ಈ ಮೇಡಮ್ನವ್ರು ಹೇಳಿದ್ರು ನನಗೆ, ನಮ್ಮ ಸಂಘಕ್ಕೆ ನೀನು ಸೇರ್ಕೋ, ನಿನಗೆಲ್ಲ ರೀತಿಯಲ್ಲಿ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಾನು ಆ ಸಂಘಕ್ಕೆ ಸೇರೋವಾಗ ನನಗೆ ಒಂದು 10 ರೂಪಾಯಿ ಕಟ್ಟೋಕ್ಕೂ ನನಗೆ ಇಲ್ಲ ಸರ್, ಇವರೇ ಕಟ್ಟಿದ್ರು. ಅದು ಫಸ್ಟಲ್ಲಿ ಇವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಈ ಮೇಡಮ್ನವರೇ ನನಗೆ ಕಟ್ಟಿದ್ರು, ನಾನು ಕಟ್ಟೋಕ್ಕೂ ಅಷ್ಟೊಂದಿಲ್ಲ. ಆಮೇಲೆ ಇವ್ರು ಕಟ್ಟಿದ್ಮೇಲೆ ನನಗೆ ಹೇಳಿದ್ರು, ನೀನು ಒಂದು 10-10 ರೂಪಾಯಿ ಏನಾದರೂ ಮಾಡಿ ನೀನು ಒಂದು ಬುಕ್ ಮಾಡಿಸ್ಕೋ, ಬುಕ್ ಮಾಡಿಸ್ಕೊಂಡ್ಮೇಲೆ ಇಲ್ಲ ನಿನಗೂ ಹಂಗೂ ಆಗೋಲ್ಲ ಅಂದರೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಮಕ್ಕಳನ್ನ ಓದ್ಸೋಕ್ಕೂ ತುಂಬ ಕಷ್ಟ ಸರ್, ನನಗೆ ನನ್ನ ಗಂಡ ಸೀರಿಯಸ್ಸು, ಅವ್ರಿಗೆ ಅವಾಗವಾಗ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕು, ಮನೆ ಸಂಸಾರ, ಮಕ್ಕಳನ್ನ ಓದಿಸ್ಬೇಕು, ತುಂಬ ಕಷ್ಟ ಇತ್ತು ಸರ್ ನನಗೆ. ಬಟ್ ಇವರು 500 ರೂಪಾಯಿ ಕೊಟ್ಟು ಒಂದು ಬುಕ್ ಮಾಡಿಕೊಟ್ರು ಸರ್ ನನಗೆ. ಬುಕ್ ಮಾಡಿಕೊಟ್ಮೇಲೆ ನನಗೆ ಲೋನ್ ಕೊಡಿಸು, ಹೆಂಗಾದ್ರೂ ಮಾಡಿ ಅದರಲ್ಲಿ ಕೊಡಿಸು ಅಂತ ಹೇಳಿದೆ. 2,000 ತೆಗೆದುಕೊಟ್ರು ಸರ್ ಫಸ್ಟೇನೆ. ಅದರಲ್ಲಿ ತೆಗೆದುಕೊಟ್ಮೇಲೆ ಅದನ್ನು ತಗೊಂಡೋಗಿ ನಮ್ಮ ಯಜಮಾನರಿಗೆ ಅಡ್ಮಿಟ್ ಮಾಡಿದೆ. ಅಡ್ಮಿಟ್ ಮಾಡಿ ಕಾಲು ತೆಗಿಬೇಕಂದ್ರೆ ನನಗೆ ಶುದ್ಧವಾಗಿ ಆ ಕಾಲು ತೆಗಿಬೇಕಂದ್ರೂ ಕಾಸೇ ಇಲ್ಲ ಸರ್. ನಮ್ಮ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ, ಯಾರೂ ಹೆಲ್ಪ್ ಮಾಡಲಿಲ್ಲ ಸರ್ ನನಗೆ. ನಮ್ಮ ಯಜಮಾನರಿಗೆ ಕಾಲು ತೆಗೆದುಬಿಟ್ರು. ಬಟ್ ನನಗೆ ಏನಕ್ಕೂ ಇದಿಲ್ಲ, 2,000 ತಗೊಂಡೆ ಸಾಕು, ಅದು ಕಟ್ಟೋಕ್ಕೂ ನನ್ನ ಕೈಯಲ್ಲಿ ಆಗಲಿಲ್ಲ. ಆಮೇಲೆ ಹೇಳಿದೆ, ನನಗೆ 2,000 ಕಟ್ಟೋಕ್ಕೂ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಸೇಳಿದೆ ಇವ್ರಿಗೇನೆ. ಇವರು ಆ ದುಡ್ಡು ಅವರೇ ಕಟ್ಕೊಂಡ್ರು ಅವಾಗ. ಬಟ್ ಇವ್ರಿಗೂ ತಿರುಗಿ ನಾನು ವಾಪಸ್ ಕೊಡೋಕ್ಕಾಗಿಲ್ಲ. ಆಮೇಲೆ 10,000 ರೂಪಾಯಿ ಲೋನ್ ತೆಗೆದುಕೊಂಡು ಅಂದರೆ ನೀನು 2,000 ಕೊಟ್ಟಿಲ್ಲ, ಇದು ಹೆಂಗಮ್ಮ ತೀರಿಸ್ತೀಯಾ ಅಂತ ಕೇಳಿದ್ರು. ಅವಾಗ ನಾನು ಹೇಳಿದೆ, ನಾನು ಏನಾದರೂ ಮಾಡಿ ನಿಮಗೆ ತೀರಿಸ್ತೀನಿ, ಕೊಡಿ ಅಂತ ಹೇಳಿಬಿಟ್ಟು. ನಾನು ಕೆಲಸಕ್ಕೂ ಹೋಗೋಕ್ಕಾಗಲ್ಲ, ಮಕ್ಕಳನ್ನೂ ಓದ್ಸೋಕ್ಕಾಗಲ್ಲ, ಈ ಕಡೆ ಹಾಸ್ಪಿಟ್ಲಲ್ಲಿ ನೋಡೋಕ್ಕಾಗಲ್ಲ. ಅಷ್ಟೊಂದು ಪರಿಸ್ಥಿತಿಯಲ್ಲಿ ಇವರು ನನಗೆ 10,000 ರೂಪಾಯಿ ಲೋನ್ ತೆಗೆದುಕೊಟ್ರು ಸರ್ ನನಗೆ. 10,000 ರೂಪಾಯಿ ಸಂಘದಿಂದ ಲೋನ್ ತೆಗೆದುಕೊಟ್ಮೇಲೆ ನನಗೆ ಆಪ್ರೇಷನ್ ಮಾಡಿಸಿ ಅವ್ರನ್ನ ತಂದು ಮನೇಲಿ ಬಿಟ್ಟು, ಅವ್ರು ರೆಡಿ ಆದಮೇಲೆ ನಾನೀಗ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ, ಈಗ ಬಿಟ್ಟು ಮನೇಲೇ ಕೂತ್ಕೊಂಡಿದ್ದೀನಿ. ಇವ್ರು ಲೋನ್ ಕೊಡಿಸ್ತಾ ಇದ್ದಾರೆ, ಅದರಿಂದ ನಾನು ಎಲ್ಲದರಲ್ಲಿ ಉಳಿತಾಯ ಆಗ್ತಾನೆ ಇದೆ ಸರ್ ನನಗೆ. ಆ ಸಂಘದಿಂದ ಅಂದರೆ ನಾನು 1-1 ರೂಪಾಯಿ ಸೇರಿಸೋದ್ರಲ್ಲೂ ಸರ್, ಮಗ ಈಗ ನನ್ನ ಮಗ ಮಗನಿಗೆ ಓದಿಸೋಕ್ಕೆ ರೀತಿಯಲ್ಲಿ ನನಗೆ ಇರಲಿಲ್ಲ ಸರ್. ನಾನು ಇದು ಕಾರ್ಪೊರೇಷನ್ ಇದರಲ್ಲಿ ಪ್ರೈವೇಟಲ್ಲಿ ಓದಿಸಿದೆ, ಕಾರ್ಪೊರೇಷನ್ಗೆ ಹಾಕ್ಸಿದೆ, ನನಗೆ ಅಷ್ಟೊಂದು ಇದಿಲ್ಲ ಅಂತ. ಮತ್ತು ಈಗೇ ಈ ಸಂಘದಿಂದನೇ 2,000-3,000 ಆವಾಗ ಆವಾಗ ಲೋನ್ ತಗೊಳ್ಳೋದು ಕಟ್ಟೋದು ಹಿಂಗೆ ಮಾಡಿಕೊಂಡು ಸೇರಿಸಿ ನನ್ನ ಮಗ ಈಗ ಬಿಕಮ್ ಆಗಿದ್ದಾನೆ, ಸೆಕೆಂಡ್ ಇಯರ್ ಬಿಕಮ್. ಸಂಘದ ವತಿಯಿಂದ ಒಟ್ಟಿನಲ್ಲಿ 5,000 ರೂಪಾಯಿ ಇಸ್ಕೊಂಡಿದ್ದೀನಿ ಸರ್ ನಾನು. ಅದೆಲ್ಲ ಸಾಲ ಮಾಡಿ ನನ್ನ ಮಗನ ಕಿವಿ ಆಪರೇಷನ್ ಮಾಡಿಸಿದ್ದೆ ಸರ್ ನಾನು. ನನ್ನ ಮಗನ ಕಷ್ಟಕ್ಕೋಸ್ಕರ ನಾನು ಸ್ವಸಹಾಯ ಸಂಘದಲ್ಲಿ ದುಡ್ಡು ಇಸ್ಕೊಂಡೆ ಸರ್ ನಾನು. ಇಸ್ಕೊಂಡು ಅದು ತುಂಬ ಹೆಲ್ಪ್ ಮಾಡಿದ್ದೆ ಸರ್ ನನಗೆ. ಹಂಗಾಗಿ ನನ್ನ ಸಂಘ ಬಿಡ್ದೇನೆ ಸಂಘ ಕಟ್ಕೊಂಡು ಬರ್ತಾ ಇದ್ದೀನಿ ಸರ್ ವಾರ ವಾರ. ಆದರೆ ನಿಜವಾದಂಥ ಮಹಿಳೆ ತನ್ನ ಜೀವನವನ್ನು ತಾನು ಬದಲಾಯಿಸ್ಕೊಳ್ಳೋದಕ್ಕೆ ಇವತ್ತು ಸುಮಾರು 1.5 ಲಕ್ಷ ಜನ ಸಂಘಗಳನ್ನು ರಚಿಸ್ಕೊಂಡು 1.5 ಲಕ್ಷ ಸಂಘಗಳನ್ನು ಮಾಡೋದ್ರ ಮೂಲಕ ಸುಮಾರು ಇವತ್ತು ಕೋಟ್ಯಾನುಕೋಟಿ ಮಹಿಳೆಯರು ಸಂಘದಿಂದ ಹೋಗಿರೋದಿದೆಯಲ್ಲ, ಅದು ಅದ್ಭುತವಾದಂಥ ಒಂದು ಪವಾಡವನ್ನು ಸಾಕ್ಷರತಾ ಆಂದೋಲನದಿಂದ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ. ಯಾಕೆಂದರೆ ಸಾಕ್ಷರತಾ ಆಂದೋಲನ ಕೇವಲ ಇಲ್ಲಿ ಅಕ್ಷರ ಕಲಿಸುವ ಒಂದು ಸಾಧನ ಆಗದೆ ಜೀವನದ ನಿಜವಾದಂಥ ಅಂತಸತ್ವವನ್ನು ಅಳತೆ ಮಾಡಿಕೊಳ್ಳೋವಂಥ ಒಂದು ಗೋಲಾಗಿ ಅದು ಇವತ್ತು ಪರಿವರ್ತನೆ ಆಗಿದೆ. ಹಾಗಾಗಿ ಇವತ್ತು ಮಹಿಳೆಯರು ಸಂಘದ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳುವಂಥ ಹಾದಿಯಲ್ಲಿದ್ದಾರೆ. ಆ ಹಾದಿಯಲ್ಲಿ ಇವತ್ತು 1,00,000 ರೂಪಾಯಿ ಇವತ್ತು ಅವರು ಸೇವಿಂಗ್ಸ್ ಮಾಡಿದ್ದಾರೆ. ನನಗೆ ಆ ಸೇವಿಂಗ್ಸ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಆ ಕೌಶಲ್ಯನ ಅವರು ಪಡ್ಕೊಂಡಿದ್ದಾರೆ. ಆ ಕೌಶಲ್ಯ ಇವತ್ತು ಅವರ ಬದುಕಿಗೆ ಹೆಚ್ಚು ಉಪಯೋಗ ಆಗಿದೆ ಅಂತ ಅನಿಸುತ್ತೆ. ಈ ಸ್ವಸಹಾಯ ಸಂಘಗಳನ್ನು ಯಾವುದೇ ಪ್ರದೇಶದಲ್ಲಿ ಯಾವುದೇ ಊರಿನಲ್ಲಿ ಯಾವುದೇ ಹಳ್ಳಿಯಲ್ಲಿ ಕೂಡ ರಚಿಸಬಹುದು. ಇದಕ್ಕೆ ತಿಳುವಳಿಕೆ ನೀಡಲು ಅಲ್ಲಿನ ಸ್ವಯಂ ಸೇವಾ ಸಂಘಗಳು, ಅಂಗನವಾಡಿ ಕಾರ್ಯಕರ್ತರು, ಮುಂದುವರಿಕೆ ಶಿಕ್ಷಣದ ಪ್ರೇರಕ ಪ್ರೇರಕಿಯರು ಸಿದ್ಧರಿರುತ್ತಾರೆ. ಒಂದು ಸಂಘ ರಚನೆಯಾಗಲು ಮೂಲಭೂತವಾಗಿ ಸುಮಾರು 15-20 ಸಂಖ್ಯೆಯ ಸಮಾನ ಮನಸ್ಕರು ಒಂದೆಡೆ ಸೇರಬೇಕು. ಈ 17 ಜನ ಮಹಿಳೆಯರು ಅಥವಾ 20 ಜನ ಮಹಿಳೆಯರ ಗುಂಪಿನಲ್ಲಿ ಯಾರಿಗಾದರೂ ಏನಾದರೂ ಒಂದು ಸಮಸ್ಯೆ ಆದರೆ, ಈಗ ಅವರು ಇಲ್ಲಿವರೆಗೂ ಮಾಡ್ತಾ ಇದ್ದಿದ್ದೇನಂತಂದರೆ ತಮ್ಮ ಒಡವೆಗಳನ್ನು ಇಟ್ಬಿಟ್ಟು ಅಥವಾ ಪಾತ್ರೆ ಸಾಮಾನುಗಳನ್ನ ಅಡ ಇಟ್ಬಿಟ್ಟು ದುಡ್ಡು ತರ್ತಾ ಇದ್ರು. ಆಮೇಲೆ ಯಾರನ್ನು ದುಡ್ಡು ಕೇಳಿದ್ರೆ ತಕ್ಷಣ ಕೊಡ್ತಾ ಇರಲಿಲ್ಲ. ಆದರೆ ಅಂಥ ಪರಿಸ್ಥಿತಿ ಹೋಗಿ ಇವರು ಸಂಘಕ್ಕೆ ಹೋಗ್ಬಿಟ್ಟು ನನಗೆ ತುಂಬ ಕಷ್ಟ ಇದೆ, ನನ್ನ ಮಗನಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು, ಕಾಸು ಬೇಕು ಅಂತ ಕೇಳಿದ್ರೆ ತಕ್ಷಣ ಸಂಘದ ಪ್ರತಿನಿಧಿ 1-2 ಆ ಮಹಿಳೆ ಎಷ್ಟು ಹಣವನ್ನು ಶೇಖರಣೆ ಮಾಡಿದ್ದಾಳೆ, ಆ ಹಣದಲ್ಲಿ ಅವಳಿಗೆ ಎಷ್ಟು ಹಣವನ್ನು ಕೊಡಬೇಕು ಅನ್ನೋದು ಲೆಕ್ಕಾಚಾರ ಹಾಕಿ
ಅವಳಿಗೆ 500 ರೂಪಾಯಿ 1000 ರೂಪಾಯಿ ಆ ಲೋನನ್ನು ಅವ್ರಿಗೆ ಕೊಡ್ತಾರೆ. ಸೊ ಆ ರೀತಿಯಲ್ಲಿ ಈ ಒಂದು ಸಂಘದ ಚಟುವಟಿಕೆಗಳು ದಿನನಿತ್ಯ ನಡೀತಾ ಹೋಗುತ್ತೆ ಮತ್ತು ವಾರದ ಸಭೆಗಳು ತಿಂಗಳ ಸಭೆಗಳಾಗುತ್ತೆ. ಈ ಥರದ ಸಂಘಗಳೇನಿದೆ 25 ಸಂಘಗಳಿಗೆ ಒಂದು ಒಂದು ಮಹಾಸಂಘ ಅಂತ ಮಾಡ್ಕೋತಾರೆ. ಆ ಸಂಘದಲ್ಲೂ ಕೂಡ ಇವರ ಉಳಿತಾಯವನ್ನು ಆ ಮಹಾಸಂಘದಲ್ಲೂ ಉಳಿತಾಯ ಮಾಡೋದ್ರ ಮೂಲಕ ಪ್ರತಿ ಸಂಘಕ್ಕೂ ಮಹಾಸಂಘದಿಂದ ಸಾಲವನ್ನು ತೆಗೆದುಕೊಳ್ಳುವಂಥ ಸೌಲಭ್ಯ ಇರುತ್ತೆ. ಮಹಾಸಂಘ ಬ್ಯಾಂಕಿನಿಂದ ಲೋನ್ ತೆಗೆದುಕೊಂಡು ಉಳಿದ ಸಂಘಗಳಿಗೆ ಸಾಲ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಇದೆ. ಆ ರೀತಿಯಲ್ಲಿ ಈ ಸಂಘಗಳು ಚಟುವಟಿಕೆಗಳನ್ನು ನಡೆಸಿಕೊಳ್ತಾ ಹೋಗ್ತದೆ. ಈ ರೀತಿ ಸುಮಾರು ಕರ್ನಾಟಕದಲ್ಲಿ 150,000 ಸಂಘಗಳಿದೆ. ಈ ಸಂಘಗಳು ಸರ್ಕಾರದ ವ್ಯವಸ್ಥೆಯಲ್ಲಿ ಸ್ತ್ರೀಶಕ್ತಿಗಳು ಅಂತೇಳಿ ರಚನೆಯಾಗಿದೆ. ಮಹಿಳಾ ಸಂಘಟನೆಗಳೇ ರಚಿಸಿಕೊಂಡಂಥ ಸಂಘಗಳಿದೆ. ಇದು ಗುಂಬಳ್ಳಿ ಯಳಂದೂರು ತಾಲೂಕಿನ ಪುಟ್ಟಹಳ್ಳಿ. ಹೀಗೆ ದೇವರನ್ನು ಪ್ರಾರ್ಥಿಸುತ್ತಾ ಗುಂಬಳ್ಳಿಯ ಬಾಬು ತನ್ನ ದಿನಚರಿಯನ್ನು ಪ್ರಾರಂಭಿಸುತ್ತಾನೆ. ಆರುನೂರು ಮನೆಗಳಿರುವ ಗುಂಬಳ್ಳಿ ಎಂಬ ಈ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರದ್ದು ಸುಮಾರು 17 ಮನೆಗಳಿವೆ. ಎಲ್ಲ ಕೋಮಿನವರೊಂದಿಗೆ ಸಾಮರಸ್ಯದಿಂದ ಬದುಕುತ್ತಿರುವುದು ಇವರ ಹೆಗ್ಗಳಿಕೆ. ಎಲ್ಲ ಕಡೆ ಸ್ವಸಹಾಯ ಸಂಘಗಳು ತಲೆಯೆತ್ತುತ್ತಿರುವುದನ್ನು ನೋಡಿ ಇಲ್ಲಿಯ ಮುಸ್ಲಿಂ ಮಹಿಳೆಯರಿಗೂ ತಮ್ಮದೇ ಆದ ಸಂಘವೊಂದನ್ನು ತೆರೆಯುವ ಆಸೆಯಾಯಿತು. ಅದರ ಫಲವೇ ಬಿಸ್ಮಿಲ್ಲಾ ಸ್ವಸಹಾಯ ಸಂಘ. ಬಾನಿನಲ್ಲಿ ಬೆಳಗುವ ಭಾಸ್ಕರ ನಾನಾಗದಿರಬಹುದು, ಕಾರ್ಮೋಡದಂಚಿನ ಸುಳಿಗಾಳಿ ನಾನಾಗದಿರಬಹುದು, ಆಗಬಹುದು ನಾನೊಂದು ಇರುಳಲಿ ಮಿನುಗುವ ಮಿಂಚು ಹುಳು, ಆಗಬಹುದು ನಾನೊಂದು ಬದುಕಲಿ ಉಸಿರುವ ಮೆಲ್ಲುಸಿರು, ಕಾನನದೊಳಗಿನ ಮುಗಿಲನು ಮುಟ್ಟುವ ವೃಕ್ಷದ ನೆರಳು ನಾನಲ್ಲ, ಬಾನಿನ ಎಲ್ಲೆಯ ಮೀರುತ ಹಾರುವ ಗರುಡನ ಗುರುತು ನನಗಿಲ್ಲ, ಆಗಬಹುದು ನಾನೊಂದು ಗಾಳಿಯ ತೇಲುವ ರೆಕ್ಕೆ ಹುಳು, ಆಗಬಹುದು ನಾನೊಂದು ಕುರುಚಲು ಗಿಡದ ತರೆಗೆಲೆಯು, ಬಾನಿನಲ್ಲಿ ಬೆಳಗುವ ಭಾಸ್ಕರ ನಾನಾಗದಿರಬಹುದು. ಈ ಗುಂಬಳ್ಳಿಯಲ್ಲಿ ಬಿಸ್ಮಿಲ್ಲಾ ಸ್ವಸಹಾಯ ಸಂಘ ಹುಟ್ಟಿದ ಕಥೆಯನ್ನ ಈ ಮುಸ್ಲಿಂ ಮಹಿಳೆಯ ಬಾಯಲ್ಲೇ ಕೇಳೋಣ. ನಮಗೆ ಸಂಘ ಅಂತ ಏನು ಗೊತ್ತೇ ಇರಲಿಲ್ಲ ಸರ್. ಕರ್ಣ ಟ್ರಸ್ಟ್ ಇಂದ ರಾಜು ಸರ್ ಅವರು ಮತ್ತೆ ನಾಗರಾಜ ಸರ್ ಅವರು ಬಂದು ನಮಗೆ ಸಂಘ ಯಾವ ರೀತಿ ಮಹಿಳೆಯರು ಎಷ್ಟೋ ಖರ್ಚು ಮಾಡಿಬಿಡ್ತಾರೆ, ಅದರಿಂದ ಅದನ್ನು 10 ರೂಪಾಯಿ ಉಳಿತಾಯ ಮಾಡಿದ್ರೆ ಅದರಲ್ಲಿ ಬೇಕಾದಾಗ ಸಾಲ ನೀವೇ ಕೊಟ್ಕೋಬೋದು ಅನ್ನೋ ರೀತಿ ಬಂದು ನಮ್ಗೆ ಹೇಳಿದ್ರು ಸಂಘ ಸೇರಬೇಕು. ಆ ಸಂಘದಲ್ಲಿ 10 ರಿಂದ 20 ಜನ ಆದರೂ ಇರಬೇಕು ಅಂತ ಹೇಳಿದ್ರು. ಮೊದಲಾಗಿ ಎಲ್ಲರೂ ಗಂಡಸರುಗಳು ಮಹಿಳೆಯರನ್ನ ನಮ್ಮ ಮುಸ್ಲಿಮ್ಸ್ ಮಹಿಳೆ ಹೊರಗಡೆ ಕಳಿಸ್ತಾನೆ ಇರಲಿಲ್ಲ. ನಮ್ಮ ಇದರಲ್ಲಿ ಬಾಬು ಮತ್ತು ಅಬೂಬಕರ್ ಸಾಹೇಬ್ ಅಂತಿದ್ರು, ಅವ್ರು ತೀರು ಸ್ವರ್ಗಸ್ಥರಾದ್ರು ಸರ್, ಅವ್ರು ತೀರೋಗಿ 5 ವರ್ಷ ಆಗೋಯ್ತು. ಅವರು ಮುಖ್ಯವಾಗಿ ನಿಂತು ಎಲ್ಲರು ಗಂಡಸರನ್ನ ಹೇಳಿ ಏನು ಮಹಿಳೆಯರಂದರೆ ಏನು ಹೋಗಿ ಏನು ಬೇರೆ ಕಡೆ ಎಲ್ಲೂ ಹೋಗಬೇಕಾಗಿಲ್ಲ, ಅಲ್ಲೇ ಒಂದು ಕಡೆ ಯಾವ ರೀತಿ ಯಾವುದಾದ್ರು ಒಂದು ಸ್ಥಳವನ್ನು ಆರಿಸಿ ಅಲ್ಲೇ ಉಳಿತಾಯ ವಾರಕ್ಕೊಮ್ಮೆ ಸೇರಲಿ ಅಂತ ಹೇಳಿ ಎಲ್ರಿಗೂ ಹೇಳಿದ್ರು. ಆಮೇಲೆ ಸರಿ ಅಂತೇಳಿ 5 ರಿಂದ 10 ಜನ ಆದ್ವು ಸರ್. ಮೊದಲು ಮೊದಲಾಗಿ ಒಟ್ಟು 15 ಮನೆಗಳಿವೆ ಸರ್, ಅದರಲ್ಲಿ ನಾವು ಸದಸ್ಯರು 17 ಜನ ಇದ್ದೀವಿ ಸರ್. ಬಿಸ್ಮಿಲ್ಲಾ ಮಹಿಳಾ ಸ್ವಸಹಾಯ ಸಂಘ ಅಂತ ನಮ್ಮ ಸಂಘ ಸರ್. ಮೊದಲು ಸಂಘ ಅಂದರೆ ಅರ್ಥನೇ ಗೊತ್ತಾಗ್ತಾ ಇದ್ದಿಲ್ಲ ಸರ್ ನಮಗೆ. ಸಂಘ ಅಂದರೆ ಏನು ಅಂತಲೇ ಅರ್ಥ, ಭಯ ಸಂಘ ಅಂದರೆ ಏನು, ಹೆಂಗಸರೆಲ್ಲ ಸೇರ್ಕೊಂಡ್ಬಿಟ್ಟು ಏನೋ ಹೆಂಗೋ ಅಂದ್ಬಿಟ್ಟು ಮನೆಯಲ್ಲೂ ಹಂಗೆಲ್ಲ ಪರ್ಮಿಷನ್ ನಮ್ಮ ಮುಸ್ಲಿಮ್ಸ್ ಅವ್ರಿಗೆ ಏನು ಜಾಸ್ತಿ ಪರ್ಮಿಷನ್ನೇ ಕೊಡಲ್ಲ ಹೇಳೋದು. ಅದಕ್ಕೆ ನಾವೆಲ್ಲ ಸಂಘ ಅಂದರೆ ಏನು ಅಂತ ತುಂಬ ಭಯ ಆಯಿತು. ಆ ಸಂಘಗೆ ನಾವು ಹೋಗಬೇಕು ಅಂದರೆ ಕಾರಣ ನಮ್ಮದು ನಮ್ಮ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇದೆ, ಅಲ್ಲಿಂದ ನಾವು ಈ ಮೇಡಮ್ ನಾಗರತ್ನ ಆಂಟಿ ಅವ್ರು ತುಂಬ ನಮ್ಮ ಕ್ಲೋಸ್ ಫ್ರೆಂಡಾಗಿ ಆಗಿದ್ದರು. ಅವ್ರು ಹೇಳ್ತಾ ಇದ್ರು ಏನು ಅಂದರೆ ತಿಂಗಳಿಗೆ ನಾವು 10 ರೂಪಾಯಿದಾನೆ ಸ್ಟಾರ್ಟ್ ಮಾಡಿದ್ರೆ, ದಿನಕ್ಕೆ ಒಂದು 5 ರೂಪಾಯಿ ಸ್ಟಾರ್ಟ್ ಮಾಡಿದ್ರೆ 10 ರೂಪಾಯಿ ದಿನಕ್ಕೆ ತಿಂಗಳಿಗೆ ಇಷ್ಟಾಗುತ್ತೆ ಅಮ್ಮ, ಅದೆಲ್ಲ ನಾವು ಒಂದು ಕಡೆ ಹಾಕಿದರೆ ಒಂದು ಸಹಾಯ. ಇವಾಗ ಆಗ್ತೀವಿ ಮನೆಯಲ್ಲಿ ನನ್ನ ಮಕ್ಕಳು ಜಾಸ್ತಿ ಮನೆಯಲ್ಲಿ,
ತುಂಬ ಕಾಸು ಕಾಸಿಗೆನೆ ಒಂದೊಂದು ರೂಪಾಯಿಗೆ ಇದ್ದಾಗ್ಬಿಟ್ಟಂಗೆ ಆಗೋಯ್ತು. ಆವಾಗ ನಾನು ಸೇರ್ಕೊಳ್ಳೇಬೇಕು, ಏನನ ಮಾಡಲೇಬೇಕು, ಇಲ್ಲಾಂದರೆ ನಾವೆಲ್ಲ ಹಿಂಗೆ ಇದ್ದು ಹಿಂಗೆ ಸಾಯಬೇಕು, ಹಂಗೆ ಆಗ್ಬಿಡುತ್ತೆ ಹೇಳ್ತಾರೆ ನಮ್ಮದ್ರಲ್ಲೇ. ಕೈ ಸಹಿ ವಯಸ್ಸು ಚಿರೋಕು ಮರ್ಜಾನ ನಮ್ಮ ಮಾತಲ್ಲಿ ಅಂತಾರೆ. ಅದಕ್ಕೆ ಏನನ ಮಾಡಲೇಬೇಕು ಅಂತಾನೆ ಜಾಸ್ಮಿನ್ ಸಂಘ ಅಂತ ನಮ್ಮದು ಜಾಸ್ಮಿನ್ ಅಂತ ಕೊಟ್ಟು ನಾವು 20 ಜನ ಕ್ಲೀನಾಗಿ ಸೇವಿಂಗ್ ಮಾಡಿಕೊಂಡು ಎಲ್ಲ ಮಾಡಿದ್ವಿ. ಅದರಲ್ಲಿ ತುಂಬ ಸಹಾಯ ಆಗಿದೆ ಸರ್, ಅದು ಹೇಳ್ಕೊಳಕ್ಕೆ ಆಗಲ್ಲ. ಒಂದೊಂದು ಸತಿ ನಮ್ಮ ದುಡ್ಡೇ ಇರ್ಬೋದು, ನಾವೊಂದು ತುಂಬ ಅನುಕೂಲ ಆಗಿ ಬಂದಿದೆ ಅದು. ಅದಕ್ಕೆ ಸಂಘ ಅಲ್ಲಿ ಸೇರಲೇಬೇಕು ಅಂತ ನಮ್ದೆಲ್ಲ ಇದು ಮಾಡಿದ್ದೀವಿ ಸರ್. ಈಕೆ ಪಾತುಮ. ಮನೆಯಲ್ಲಿ ತಾಯಿ ಮಗಳು ಇಬ್ಬರೇ. ಜೀವನಕ್ಕಾಗಿ ಊದುಬತ್ತಿ ಹೊಸೆಯುತ್ತಾರೆ. ಇದರಿಂದ ಹಣ ಉಳಿಸಿ ಉಳಿತಾಯದ ಹಣವನ್ನ ಸಂಘಕ್ಕೆ ಕಟ್ಟುತ್ತಾರೆ. ರೂಪಾಯಿ ಕೊಡ್ತೀನಿ ಕೂಲಿ ಸಾವಿರಕ್ಕೆ ಉಜ್ಜಿ ಅಂತ ಬಂದು ಕೇಳಿದ್ರು. ನಮ್ಗೇನು ಇದಿಲ್ವಲ್ಲ, ನಮ್ಮ ಮನೇಲಿ ಯಾರು ಗಂಡಸರು ಇಲ್ಲ, ನಾವು ಇಬ್ರು, ಒಬ್ಬ ಮಗಳು ಅವಳೆ ನಾನೊಬ್ಳು. ಅದಕ್ಕೆ ನಾವೇನ್ ಮಾಡು ಆಯ್ತು ಅಂದ್ಬಿಟ್ಟು ಒಂದ್ 10 kg ಹಸಿ ತಗೊಂಡು ತಗೊಂಡ್ ಬಂದು ಅವರು 12,000 ಉಜ್ಜಿ ಕೊಡಮ್ಮ ಅಂದ್ರು. ನಾವು 14,000 ಉಜ್ಜಿದ್ರು. ಆವಾಗ ಮಾಡಿದಾಗ ಅವರು ಪರವಾಗಿಲ್ಲ, ಇವರು ಹಸಿಟ್ಟು ಏನು ಖಾಲಿ ಮಾಡಲ್ಲ, ಕಡ್ಡಿನೂ ಖಾಲಿ ಮಾಡಲ್ಲ, ಇವ್ರು ಚೆಂದಾಗಿ ಉಜ್ಜಿ ಕೊಡ್ತಾರೆ ಅಂತ 20 kg ಕೊಟ್ಟರು ಸರ್. ತಿರ್ಗಾ ಮತ್ತೆ ಅದು ತಗೊಂಡೋಗಿ ಉಜ್ಜಿ ಅಂತ. ಆವಾಗ 25,000 ಹಿಂಗೆ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಬರ್ತಾ ಈಗ ಉಳಿಸಿದ್ದೀನಿ ಸರ್, ಒಂದು 3,000-3,500. ಈಕೆಯ ಪತಿ ಮೈಸೂರಿನಲ್ಲಿ ವ್ಯಾಪಾರ ಮಾಡುತ್ತಾರೆ. ಈಕೆ ಹಳ್ಳಿಯ ಮನೆಯಲ್ಲಿ ಕುಳಿತು ಬೀಡಿ ಕಟ್ಟುತ್ತಾರೆ. 1,000 ಬೀಡಿ ಕಟ್ಟಿದರೆ 55 ರೂಪಾಯಿ ದುಡಿಮೆಯಾಗುತ್ತದೆ. ಅದರಲ್ಲಿ ವಾರಕ್ಕೆ 10 ರೂಪಾಯಿ ಸಂಘದ ಉಳಿತಾಯ ಖಾತೆಗೆ ಜಮೆಯಾಗುತ್ತದೆ. ಹೀಗೆ ಹಲವು ವರ್ಷಗಳಿಂದ ಉಳಿಸುತ್ತಾ ಬಂದ ಹಣ ಈಗ 2,500 ಆಗಿದೆ. ಸಂಘವಿರದಿದ್ದರೆ ಇಷ್ಟು ಹಣ ಉಳಿಸಲು ಸಾಧ್ಯವಿರುತ್ತಿರಲಿಲ್ಲ ಎಂಬುದನ್ನು ಈಕೆ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತಾರೆ. ಜುಬೇದಳದು ಭಿನ್ನ ಕತೆ. ಸಂಘದ ಸದಸ್ಯೆಯಾಗಿ ಸೇರಿದಳು. ಸಾಲ ಪಡೆದು ಗಂಡನಿಗೆ ಪಾತ್ರೆ ವ್ಯವಹಾರಕ್ಕೆ ನೆರವಾದಳು. ನಾವು ಏನೇ ಲೆಕ್ಕಾಚಾರದಿಂದ ವ್ಯವಹಾರ ನಡೆಸಿದರೂ ಪ್ರತಿಫಲಗಳು ಕೆಲವೊಮ್ಮೆ ಹಿಂದೆ ಮುಂದಾಗುವುದುಂಟು. ಸಾಲ ಪಡೆದು ಅಕಸ್ಮಾತ್ ಏನೋ ಇಕ್ಕಟ್ಟಿಗೆ ಸಿಲುಕಿ ಸಾಲ ಮರುಪಾವತಿ ಮಾಡಲಾಗದೇ ಇರುವ ಸಂದರ್ಭಗಳು ಕೆಲವೊಮ್ಮೆ ಎದುರಾಗುವುದುಂಟು. ಅಂಥ ಸಂದರ್ಭಗಳು ಬಂದಾಗ ಏನನ ಅಕಸ್ಮಾತ್ ಯಾರನ ಕಟ್ಟಿಲ್ಲ, ಯಾರನ ಇವಾಗ ಕಟ್ತಾ ಇಲ್ಲ, ನಾನು ಗ್ರೂಪ್ ವೇಸೆ ನಾವೆಲ್ಲರೂ ಹೆಲ್ಪ್ ಮಾಡ್ಕೊಂಡ್ಬಿಟ್ಟು ಅವರೆಲ್ಲರೂ ಸ್ವಲ್ಪ ಸ್ವಲ್ಪ ಕೊಟ್ಟು ಅಲ್ಲಿ ಕಟ್ಕೊಳ್ತೀವಿ ಸರ್. ನೆಕ್ಸ್ಟ್ ಟೈಮ್ ನಾವು ಕಟ್ಕೊಂಡು ಸಹ ಸದಸ್ಯರಿಗೆ ಅನುಕಂಪ ತೋರಿಸುವ ಇವರಿಗೆ ಈ ಸ್ವಸಹಾಯ ಸಂಘ ಎಂಥ ಧೈರ್ಯ ಕೊಟ್ಟಿದೆ ಗೊತ್ತೇ? ನಾವು ಬ್ಯಾಂಕ್ ಲೋನ್ ಅಕೌಂಟ್ ಅಂತ ನಮಗೆ ಗೊತ್ತಾಗ್ತಾನೆ ಇದಿಲ್ಲ. ಚೆಕ್ ಅಂದ್ರೆ ಏನೋ, ಚೆಕ್ ಅಂದ್ಬಿಟ್ರೆ ನಮಗೆ ಏನೋ, ಚೆಕ್ ಅಂದ್ರೆ ಏನೋ, ಬ್ಯಾಂಕ್ ಬುಕ್, ಬ್ಯಾಂಕ್ ಬ್ಯಾಲೆನ್ಸ್ ಟಿವಿಯಲ್ಲಿ ಕೇಳ್ತಾ ಇದ್ರಲ್ಲ ಸರ್ ಏನೈತೆ ನಿಂತವ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಬಿಲ್ಡಿಂಗ್ ಐತೆ. ನಂತವ ತಾಯಿ ಇತ್ತು, ಇವಾಗ ಈ ಸಂಘದಿಂದ ಬರೇ ಬ್ಯಾಂಕ್ ಬ್ಯಾಲೆನ್ಸ್ ಐತೆ, ಯಾವ ಲೋನು ಚೆಕ್ ಎಲ್ಲ ಆಯ್ತು. ಇವಾಗ ಗೊತ್ತಾಯ್ತು ನಮಗೆ ಏನು ಹೆಂಗ್ ಮಾತಾಡ್ಬೇಕು, ಏನು ಹೆಂಗೆ ಅಂತ ಟ್ರೈನಿಂಗ್ ಎಲ್ಲ ಕ್ಲೀನಾಗಿ ಕೊಡ್ತಾರೆ ಸರ್ ನಮ್ಮ ಸಂಘದಲ್ಲಿ. ಪ್ರತಿನಿಧಿ ಒಂದಕ್ಕೂ ಎರಡಕ್ಕೂ ಟ್ರೈನಿಂಗ್ ಇಂದ ನಾವು ಎಲ್ಲ ಅನುಕೂಲದಿಂದ ನಮ್ಗೆ ಕನ್ನಡನು ಬರ್ತಾ ಇದ್ದಿಲ್ಲ. ಅಲ್ಲಿ ಅಕ್ಷಾಕ್ಷರ ಹತ್ರದಲ್ಲಿ ಹೋಗಿ ಕನ್ನಡ ಕ್ಲೀನಾಗಿ ಓದ್ಕೊಂಡಿದ್ದೆ. ನಾನು ಉರ್ದು ಮೀಡಿಯಮಲ್ಲಿ ಓದಿರೋದು, ಬರೇ ಉರ್ದು, ಕನ್ನಡ ಯಾಯಿ ಅಮ್ಮ ತನಕ ಬರ್ತಾ ಇತ್ತು. ಇವಾಗ ಜೋಡಿಸಿ ಎಲ್ಲ ನನ್ನ ಹೆಸರು ಎಲ್ಲ ಬರೆಯೋಕ್ಕೆ ಎಲ್ಲ ಬರುತ್ತೆ, ಓದ್ತೀನಿ. ಏನನ್ನು ಕೊಟ್ಟರೆ ಸ್ವಲ್ಪ ಓದೋಕ್ಕೆ ಬರುತ್ತೆ. ಮತ್ತು ಅಲ್ಲಿ ಬ್ಯಾಂಕಲ್ಲಿನೂ ಹೋಗಿ ಇವ್ರ ಸಹಾಯದಿಂದ ಸಂಘ ಸಂಸ್ಥೆಯಿಂದ ನಮ್ಮ ನಮ್ಮ ಆಂಟಿಂದ ಎಲ್ಲ ಹೋಗಿ ಇವಾಗ ಬರ್ತೀವಿ. ನಾವು ಧೈರ್ಯದಿಂದ ಹೋಗಿ ಬರ್ತೀವಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಕ್ಷರ ಕಲಿಸೋದು, ಇವರಿಗೆ ಸ್ವಸಹಾಯ ಗುಂಪು, ಇವರಿಗೆ ಹೆಸರು ಬರೆಯೋಕ್ಕೆ ಗೊತ್ತಾಗಲ್ಲ. ಇವಾಗ ಸುಮಾರು ಜನಕ್ಕೆ ಲೀಡ್ರ್ ಮಾಡಿದ್ದೀವಿ ಧರಣಿಸ ಅಂತ ಅವರು, ಅವ್ರು ನಾವೇ ಅಕ್ಷರ ಕಲಿಸಿ
ಗೊತ್ತು ನೋಡಿ, ಅವನಿಗೆ ಲೀಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಸಂಘಕ್ಕೆ ನಮ್ಮ ಸಂಘದಲ್ಲಿ ಬಂದು ಸೇರ್ಕೊಂಡಾಗ್ಲೂ ಅವ್ರನ್ನೇ ಲೀಡರ್ ಮಾಡೋಣ, ಅಕ್ಷರ ಕಲಿತು ನಮ್ಮ ಹತ್ರನೇ ಕಲಿಸ್ಬೇಕಂತ ಕಲಿಸಿದಾಗಲೂ ಸಹ ಹೆಸರು ಬರೆಯ ಗೊತ್ತಿದ್ದಿಲ್ಲ ಸರ್ ಅವರಿಗೆ. ಆದ್ರೂ ಸುಮಾರು ಸಲ ನಾವು ಕಲಿಸಿ ತಗೊಂಡೋಗಿ ಅವ್ರನ್ನೇ ಲೀಡರ್ ಪ್ರತಿನಿಧಿ ಬಂದು ಮಾಡಿ ಬ್ಯಾಂಕ್ಗೆ ಹೋಗೋ ಬರೋ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ತಗೊಂಡೋಗಿ ನಾವು ಬ್ಯಾಂಕ್ಗೆ ಅವ್ರು ಲೀಡರ್ ಮಾಡಿದಾಗಲೂ ಸಹ ಉಲ್ಟಾ ಬರೆದ್ಬಿಟ್ಟಿದ್ರು ಸರ್ ಹೆಸರು ಅವರು. ಆಗ ಅವ್ರ ಮ್ಯಾನೇಜರ್ ಕರೆದು ನಮಗೆ, ಯಾರಮ್ಮ ಇದು ಮಲಗಿಸ್ಬಿಟ್ಟಿದ್ದೀರಾ, ಇವ್ರನ್ನ ಸ್ವಲ್ಪ ನಿಲ್ಲಿಸಿ ಅಮ್ಮ ಅಂತ ಹೇಳಿದ್ರು ಸರ್. ಆವಾಗಿಲ್ಲ ಸರ್, ಅವ್ರು ಹೊಸದಾಗ ಅಕ್ಷರ ಕಲಿತಾ ಇದ್ದಾರೆ, ಈಗ ಇನ್ಮೇಲೆ ಅವರು ಚೆನ್ನಾಗಿ ಬರೀತಾರೆ ಅಂತ ಹೆಸರೆಲ್ಲ ಕಲಿಸಿ ಚೆನ್ನಾಗಿ ಹೆಸರನ್ನು ಬರೀತಾರೆ ಅವರು, ಅಕೌಂಟ್ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ, ಸಂಘದಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇಲ್ಲ ಸರ್, ಎಲ್ಲ ಅಕ್ಷರ ಬುಕ್ ಎಲ್ಲ ಬೋರ್ಡ್ ಓದ್ಕೊತಾರೆ ಅವರು, ಬಸ್ ನಂಬರ್ ನೋಡ್ಕೊತಾರೆ, ಮನೆ ಅಡ್ರೆಸ್ ಬರೀತಾರೆ, ಅಕ್ಷರ ಬುಕ್ಸ್ ಎಲ್ಲ ಸಣ್ಣ ಪುಟ್ಟ ಅಕ್ಷರ ಎಲ್ಲ ಚೆನ್ನಾಗಿ ಓದ್ಕೊತಾರೆ ಸರ್ ಅವರು. ಬಂದಗಿ ರಾಜ ಹೈ, ಜಿಂದಗಿ ರಾಜ ಹೈ, ದಿಲ್ ಕಿ ಧಡಕನ್ ಮೇ ಜಿಸ್ಕಿ ಆವಾಜ್ ಹೈ, ಭರ ಗಯೇ ಲೇನೇ ವಾಲೋ ಕೇ ದಾಮನ್ ಮಗರ್, ಭರ ಗಯೇ ಲೇನೇ ವಾಲೋ ಕೇ ದಾಮನ್ ಮಗರ್, ದೇನೇ ವಾಲಾ ಕಿಸಿ ಕೋ ನಾ ಆಯಾ ನಜರ್, ದೇನೇ ವಾಲಾ ಕಿಸಿ ಕೋ ನಾ ಆಯಾ ನಜರ್, ಥಕೆ ರಹ ಜಾತಿ ಹೈ ರಾಹ ಮೇ, ರಾಹ ಮೇ ಜುಸ್ತಜೂ ಅಲ್ಲಾಹು 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 ಅಲ್ಲಾಹು, ತೇರೇ ದರ ಪೇ ಝುಕೇ ಮೇರಾ ಸರ್, ತೇರೇ ದರ ಪೇ ಝುಕೇ. ದೇವರೇ, ನಿನ್ನ ಪಾದ ಚರಣಗಳಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇವೆ, ನಮ್ಮ ಕೋರಿಕೆಗಳನ್ನು ನೆರವೇರಿಸು ಎಂಬುದು ಈ ಗೀತೆಯ ಅರ್ಥ. ನಿಜ, ದೇವರು ಈ ಮಹಿಳೆಯರ ಕೋರಿಕೆ ಈಡೇರಿಸಿದ್ದಾನೆ. ಹಾಗಾದರೆ ಮುಂದೆ ಇವತ್ತು ಸ್ವಸಹಾಯ ಸಂಘಗಳು ಹೋಗ್ತಾ ಇರುವಂತ ಆ ರೀತಿಯೇ ಒಂದು ಸ್ವಲ್ಪ ಬದಲಾವಣೆ ಬೇಕು ಅಂತ ನಂಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಕೇವಲ ಹಣ ಸೇವಿಂಗ್ಸ್ ಮಾಡುವಂಥದ್ದು, ಮತ್ತು ಬ್ಯಾಂಕಿಂದ ಲೋನ್ ತಗೊಳ್ಳೋವಂಥದ್ದು, ಮತ್ತು ಅದು ವಿತರಣೆ ಮಾಡುವಂಥದ್ದು, ಮತ್ತು ಆರ್ಥಿಕವಾದಂಥ ಈ ಚಟುವಟಿಕೆಗಳಿಗೆ ಅಷ್ಟೇ ಅದು ಸೀಮಿತಗೊಂಡ್ರೆ ಅದು ಒಂದು ಹಂತದಲ್ಲಿ ಅದು ನಿಂತು ಹೋಗುವ ಸಾಧ್ಯತೆಗಳು ಅಥವಾ ಸ್ಥಗಿತವಾಗುವಂಥ ಸಾಧ್ಯತೆಗಳಿದೆ. ಅದರಿಂದ ನಂಗೆ ಅನಿಸ್ತಾ ಇರೋದು, ಇಂಥ ಒಂದು ಸ್ವಸಹಾಯ ಸಂಘಗಳಿಗೆ ಒಂದು ಪರ್ಯಾಯವಾದಂಥ ದಿಕ್ಸೂಚಿಯನ್ನು ಕೊಡೋದು ಅಗತ್ಯ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಇವತ್ತು ಯಾವುದೇ ಒಂದು ಗ್ರಾಮದ ಅಭಿವೃದ್ಧಿಯನ್ನು ಕೇವಲ ಚುನಾಯಿತ ಪ್ರತಿನಿಧಿಗಳೇ ಮಾಡಬೇಕು ಅನ್ನುವಂಥದ್ದನ್ನ ಕಾದು ಕುಳಿತುಕೊಳ್ತಕ್ಕಂಥ ಇಂಥ ಒಂದು ಸ್ಥಿತಿಯಲ್ಲಿ ಗ್ರಾಮದಲ್ಲಿ ಇದನ್ನು ಒಂದು ಊರಿನ ಎಲ್ಲ ಮಹಿಳೆಯರು ಸೇರಿ ಒಂದು ವಿಶೇಷವಾದಂಥ ಒಂದು ಪಡೆಯನ್ನು, ಅದಕ್ಕೇನಾದರೂ ಒಂದು ಊರಿಗೊಂದು ಪಡೆ ಅಂತ ಏನಾದರೂ ನಿರ್ಮಾಣ ಮಾಡಿ, ಆ ಊರಿಗೊಂದು ಪಡೆಯ ಮಹಿಳೆಯರು ಎಲ್ಲೆಲ್ಲಿ ಇಂಥ ಅನ್ಯಾಯಗಳು ಅನಿಷ್ಟಗಳು ಇವೆ ಅಂಥವನ್ನೆಲ್ಲ ಹೋಗಲಾಡಿಸುವಂಥ ರೀತಿಯಲ್ಲಿ ಈ ಊರಿಗೊಂದು ಪಡೆ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಇಂಥ ಒಂದು ಸಾಧ್ಯತೆಯನ್ನು ಈಗಾಗಲೇ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವಾಂಕೇಡ ಗ್ರಾಮ ಪಂಚಾಯಿತಿ ಅನ್ನೋದು ಒಂದು ನಿಜವಾಗ್ಲೂ ಅದ್ಭುತವಾದಂಥ ಒಂದು ಸಾಧನೆಯನ್ನು ಇಡೀ ಮಹಿಳೆಯರು ಸೇರಿ ಮಾಡಿದ್ದಾರೆ. ಅಲ್ಲಿ ಇಡೀ ಗ್ರಾಮ ಪಂಚಾಯಿತಿಯೇ ಮಹಿಳೆಯರಿಂದ ಕೂಡಿರ್ತಕ್ಕಂಥ ಒಂದು ವಿಶೇಷವಾದಂಥ ಗ್ರಾಮ ಪಂಚಾಯಿತಿ ನೋಡಿ. ಆ 60 ವರ್ಷದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಆ ಹಳ್ಳಿಗೆ ಒಂದು ತಾರ್ ಹಾಕಿರಲಿಲ್ಲ, ಮತ್ತು ಒಂದು ಬಸ್ ಹೋಗಿರಲಿಲ್ಲ. ಮನೆ ಮುಂದೆ ಪ್ರತಿಯೊಬ್ಬರ ಮನೆ ಮುಂದೆ ಕೊಳಾಯಿನ ಹಾಕಿಸಿ ಅವ್ರ ಮನೆ ಮುಂದೆ ನೀರು ಬರೋ ಹಾಗೆ ಮಾಡಿದ್ದಾರೆ. ಆ ಗ್ರಾಮ ಪಂಚಾಯಿತಿ ಎಲ್ಲ ಮಹಿಳೆಯರು ಸೇರಿ ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತಮ್ಮ ವಾಕ್ಯಾಣಿ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಿಸೋಕೆ ಸಾಧ್ಯ ಆಗಿದೆ. ಮತ್ತು ಹೈಸ್ಕೂಲ್ಗೆ ಹೆಣ್ಮಕ್ಳೆಲ್ಲ ಹೊರಗಡೆ ಹೋಗಬೇಕಾಗಿತ್ತು, 50 ಹೈಸ್ಕೂಲನ್ನು ಆ ಒಂದು ಗ್ರಾಮ ಪಂಚಾಯಿತಿ ಮಹಿಳೆಯರು ತರಿಸ್ಲಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ಅಲ್ಲಿ ಕುಡಿಯಿತ ಯಥೇಚ್ಛವಾಗಿತ್ತು, ಗಂಡಸರೆಲ್ಲ ರಾತ್ರಿ ಹೊತ್ತು ಕುಡ್ಕೊಂಬರೋರು. ಇಡೀ ಗ್ರಾಮ ಪಂಚಾಯಿತಿ ಮಹಿಳೆಯರು ನಿರ್ಧಾರ ಮಾಡಿ ಸಾರಾಯಿ ಮುಕ್ತ ನಿಷೇಧಿತ ಪ್ರದೇಶವನ್ನಾಗಿ ಮಾಡಿರ್ತಕ್ಕಂಥದ್ದು, ಅದರ ಎಲ್ಲ ಹೆಗ್ಗಳಿಕೆ ಇವತ್ತು ಮಹಿಳೆಯರಿಗೆ ಸೇರುತ್ತೆ. ಇಂದು ಕರ್ನಾಟಕದ ಸ್ವಾಭಿಮಾನಿ ಮಹಿಳೆಯರು ಸ್ವಸಹಾಯ ಸಂಘಗಳ ಹೊಸ ಪರಿಕಲ್ಪನೆಯನ್ನೇ ಕೊಟ್ಟಿದ್ದಾರೆ. ತಮ್ಮ ಕೌಶಲ ಶ್ರಮವನ್ನು ಹಾಕಿ ರೂಪಿಸುತ್ತಿರುವ ಈ ಸಂಘಟನೆಯಿಂದ ಅಭಿವೃದ್ಧಿ ಕಲ್ಪನೆ ಹೊಸ ಅರ್ಥ ಪಡೆದುಕೊಳ್ಳುತ್ತಿದೆ. ಇಲ್ಲಿನ ನಮ್ಮ ಮಹಿಳೆಯರು ತಮ್ಮ ಗಳಿಕೆಯ ಉಳಿದ ಹಣವನ್ನು ಒಂದೆಡೆ ಕೂಡಿಸುವುದು, ಅದನ್ನು ವ್ಯವಸ್ಥಿತವಾಗಿ ವೆಚ್ಚ ಮಾಡಲು ಆಲೋಚಿಸುವುದು, ತಮ್ಮ ಉಳಿಕೆ ಹಣವನ್ನು ಬ್ಯಾಂಕ್ ಮತ್ತಿತರ ಅಭಿವೃದ್ಧಿ ಘಟಕಗಳಲ್ಲಿ ತೊಡಗಿಸುವುದೂ ಕೂಡ ಇದೆ. ಸ್ವಸಹಾಯ ಸಂಘಗಳು ಕೇವಲ ಆರ್ಥಿಕ ಚಟುವಟಿಕೆಗಳಲ್ಲೇ ಉಳಿದು ಹೋಗಬಾರದು. ಈ ಚಟುವಟಿಕೆ ಮೂಲಕ ಮಹಿಳೆ ತನ್ನೊಳಗೊಂದು ಸ್ವಾವಲಂಬನೆ ವಿಕಾಸಗೊಳ್ಳುವುದನ್ನು ಕಂಡುಕೊಳ್ಳಬೇಕು. ಹೊರ ಜಗತ್ತಿನೊಂದಿಗೆ ತನ್ನ ಜ್ಞಾನ ಕೌಶಲದ ವೈಖರಿಯನ್ನು ಹಂಚಿಕೊಳ್ಳುವುದು ಸಾಧ್ಯವಾಗಬೇಕು.
ಹೇಳಿ.